ನಮಸ್ತೆ ವೀಕ್ಷಕರೆ, ನನಗೆ ಪೇಷಂಟ್ಸು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದರೆ ಅಸ್ಥಿ ಮಜ್ಜೆ ಕಸಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈ ರಕ್ತದ ಕ್ಯಾನ್ಸರ್ಗಳು ಅಂದರೆ ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಇಂಥ ಕಾಯಿಲೆಗಳಿಗೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ನ ಯೂಸ್ ಮಾಡ್ತೀವಿ. ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಏನಂದರೆ ಅದು ಹೇಳಿದ ತಕ್ಷಣ ಯಾರಿಗೂ ಅರ್ಥನೇ ಆಗಲ್ಲ. ಈ ಲಿವರ್ ಟ್ರಾನ್ಸ್ಪ್ಲಾಂಟು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಪೇಷಂಟ್ಗೆ ಯೂಶಲಿ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ನು ಸ್ವಲ್ಪ ಅರ್ಥ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಬನ್ನಿ ವೀಕ್ಷಕರೇ, ನಮ್ಮ ಈ ಸಂಚಿಕೆಯಲ್ಲಿ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಬರೆದಿರೋಂಥ ಕನ್ನಡ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ ಈಗ ಪಬ್ಲಿಷ್ ಆಗಿದೆ. ಮತ್ತು ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸು, ಅಮೆಝಾನು, ಫ್ಲಿಪ್ಕಾರ್ಟು, ನವಕರ್ನಾಟಕ, ಕನ್ನಡ ಲೋಕ ಈ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ಅವೈಲೇಬಲ್ ಇದೆ. ನಿಮಗೆ ಕ್ಯಾನ್ಸರ್ ಬಗ್ಗೆ ವಿಷಯಗಳು ಗೊತ್ತು ಮಾಡ್ಕೋಬೇಕಂದ್ರೆ ಈ ಪುಸ್ತಕ ಓದೋದನ್ನ ಮರಿಬೇಡಿ. ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ಪೇಷಂಟ್ಸ್ಗೆ ಯೂಶಲಿ ಅರ್ಥ ಆಗುತ್ತೆ. ಒಬ್ಬರು ಕಿಡ್ನಿ ಫೇಲ್ ಆಗ್ತಾ ಇದೆ, ರೋಗಿಯ ಕಿಡ್ನಿ ಫೇಲ್ ಆಗ್ತಾ ಇದ್ದಾಗ ಒಬ್ಬರು ಡೋನರು ದಾನಿ ಏನು ಮಾಡ್ತಾರೆ, ಅವ್ರ ಕಿಡ್ನಿನ ಡೊನೇಟ್ ಮಾಡ್ತಾರೆ. ಅವರು ಡೋನರ್ಗೆ ಆಪ್ರೇಷನ್ ಮಾಡಿ ಆ ಕಿಡ್ನಿನ ತೆಕ್ಕೊಂಡು ಅದನ್ನು ನಾವು ರೋಗಿಗೆ ಅಳವಡಿಸ್ತೀವಿ ಅಲ್ವಾ. ಇದು ಯೂಶಲಿ ಎಲ್ಲರಿಗೂ ಅರ್ಥ ಆಗುತ್ತೆ, ಸಿಂಪಲ್ಲಾಗಿ ಅರ್ಥ ಆಗೋಗ್ಬಿಡುತ್ತೆ. ಬಟ್ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಪೇಷಂಟ್ಸ್ಗೆ ಈ ಬೋನ್ ಮ್ಯಾರೋ ಎಲ್ಲಿರುತ್ತೆ ನಮ್ಮ ಬಾಡಿಲಿ ಅನ್ನೋದೇ ಸ್ವಲ್ಪ ಮೋಸ್ಟ್ಲಿ ಬೋನ್ ಒಳಗಡೆ ಇರುತ್ತೆ ಅಂತ ಅರ್ಥ ಆಗುತ್ತಲ್ವಾ. ಸೊ ಈ ಬೋನ್ ಮ್ಯಾರೋ ಡೋನರು ಹೇಗೆ ಅವ್ರು ಬೋನ್ನ ಡೊನೇಟ್ ಮಾಡ್ತಾರೆ, ಬೋನ್ ಮ್ಯಾರೋನ ಹೇಗೆ ಡೊನೇಟ್ ಮಾಡ್ತಾರೆ, ಅವ್ರಿಗೆ ಆಪ್ರೇಷನ್ ಮಾಡಬೇಕಾ ಅಂತ ಪೇಷಂಟ್ ನನ್ನ ಕೇಳ್ತಾರೆ. ಈ ಬೋನ್ ಮ್ಯಾರೋ ಏನಂದರೆ ಅದೊಂಥರ ಸೈಲೆಂಟ್ ಪ್ಲೇಯರು, ಅದು ಇರೋದು ಹೆಂಗೆ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದೇ ಇರೋಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಬಾಡಿನ ಅದು ನಿರ್ವಹಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ನಮ್ಮ ಬೆನ್ನು ಮೂಳೆ ಒಳಗಡೆ ಒಂದು ಜ್ಯೂಸ್ ಥರ ಇರುತ್ತೆ, ಅದಕ್ಕೆ ನಾವು ಅಸ್ಥಿ ಮಜ್ಜೆ ಅಥವಾ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಸೊ ಈ ಬೋನ್ ಮ್ಯಾರೋ ಏನಂದರೆ ನಮ್ಮ ಬಾಡಿಗೆ ಬೇಕಾಗದಂಥ ಬ್ಲಡ್ ಸೆಲ್ಸು, ಈ ರೆಡ್ ಬ್ಲಡ್ಡು, ವೈಟ್ ಬ್ಲಡ್ಡು, ಪ್ಲೇಟ್ಲೆಟ್ಸು ಇದನ್ನೆಲ್ಲ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಮತ್ತು ಅನೇಕ ಪ್ರೋಟೀನ್ಸ್ನ ಸಹ, ಕೆಲವು ಎನ್ಝೈಮ್ಸ್ ಅಂತ ಹೇಳ್ತೀವಿ ಆ ಥರ ಕೆಮಿಕಲ್ಸ್ನ ಸಹ ಅದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅನೇಕ ಕಾರಣಗಳಿಗೆ ಬೋನ್ ಮ್ಯಾರೋದಲ್ಲಿ ಕಾಯಿಲೆ ಆಗ್ಬೋದು. ನಾವು ಯೂಶಲಿ ಕ್ಯಾನ್ಸರ್ಗಳಲ್ಲಿ ಈ ಬ್ಲಡ್ ಕ್ಯಾನ್ಸರ್ಸು ಅಂದರೆ ಲುಕೀಮಿಯಾಸು, ಮತ್ತು ಲಿಂಫ್ ಗ್ರಂಥಿಯ ಕ್ಯಾನ್ಸರ್ಗಳು, ಲಿಂಫೋಮಾಗಳು, ಮತ್ತು ಮೈಲೋಮಾ ಅಂತ ಒಂದು ಟೈಪ್ ಆಫ್ ಬ್ಲಡ್ ಕ್ಯಾನ್ಸರು. ಸೊ ಈ ಥರ ಕಾಯಿಲೆಗಳಿಗೆ ನಾವು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನ ಅಡ್ವೈಸ್ ಮಾಡ್ತೀವಿ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ಅನೇಕ ಟೈಪ್ಸ್ ಇದೆ, ಎರಡು ಥರ ಮಾಡ್ತೀವಿ. ಒಂದು ಆಟೋಲಾಗಸ್ ಅಂತ, ಪೇಷಂಟು ತಮ್ಮ ಬೋನ್ ಮ್ಯಾರೋನ ತಾವೇ ನೆಕ್ಸ್ಟು ಟ್ರೀಟ್ಮೆಂಟ್ ಆದಮೇಲೆ ಯೂಸ್ ಮಾಡೋದಕ್ಕೆ ಆಟೋಲಾಗಸ್ ಅಂತ ಹೇಳ್ತೀವಿ. ಇನ್ನೊಂದು ನಾವು ಅಲೋಜೆನಿಕ್ ಅಂತ, ಒಬ್ಬರು ಡೋನರು ಡೊನೇಟ್ ಮಾಡ್ತಾರೆ ಅದನ್ನು ಪೇಷಂಟ್ಗೆ ನಾವು ಯೂಸ್ ಮಾಡ್ತೀವಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕ್ಯಾನ್ಸರ್ಸ್ಗೆ ಯೂಸ್ ಮಾಡ್ತೀವಿ, ಮತ್ತು ನಾನ್ ಕ್ಯಾನ್ಸರ್ ಕಂಡೀಷನ್ಸ್ಗೂ ಸಹ ಯೂಸ್ ಮಾಡ್ತೀವಿ. ಸೊ ಈಗೊಂದು 15-20 ವರ್ಷದ ಹಿಂದೆ ಹೇಗಿತ್ತಂದರೆ, ಡೋನರು ಬೋನ್ ಮ್ಯಾರೋ ಡೊನೇಟ್ ಮಾಡಬೇಕಂದ್ರೆ ಅವ್ರ ಬೋನ್ನ ಕೊರೆದ್ಬಿಟ್ಟು ಆ ಬೋನ್ ಮ್ಯಾರೋನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ರೋಗಿಗೆ ಕೊಡ್ತಾ ಇದ್ವಿ. ಬಟ್ ಈಗ ನಾವು 2024 ತುಂಬ ಸುಲಭ ಆಗಿದೆ ಪ್ರೊಸೀಜರು. ಇದಕ್ಕೆ ನಾವು ಬೋನ್ ಕೊರೆದ್ಬಿಟ್ಟು ಅದರಿಂದ ಬೋನ್ ಮ್ಯಾರೋ ತೊಗೊಳ್ಳೋ ಅಗತ್ಯನೇ ಇಲ್ಲ. ಎಷ್ಟೊಂದು ಮೆಡಿಸಿನ್ಸ್ ಬಂದಿದೆ, ಆ ಮೆಡಿಸಿನ್ ಇಂಜೆಕ್ಷನ್ನ ಕೊಡೋದ್ರಿಂದ ಯಾರು ಡೊನೇಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ, ಬೋನ್ ಮ್ಯಾರೋ ಡೋನರ್ ಯಾರಿದ್ದಾರಲ್ಲ, ಅವರ ಇದು ಕಣಗಳು ಬ್ಲಡ್ಗೆ ಬರುತ್ತೆ, ಆಚೆಗೆ ಬರುತ್ತೆ. ಸೊ ಈ ಇಂಜೆಕ್ಷನ್ ಕೊಡೋದ್ರಿಂದ ಬೋನ್ ಮ್ಯಾರೋ ಅಂದರೆ ಮೂಳೆ ಒಳಗಡೆ ಇದ್ದಂಥ ಸೆಲ್ಸು ಅದು ಬ್ಲಡ್ಗೇ ಸರ್ಕ್ಯುಲೇಟ್ ಆಗುತ್ತೆ. ಆವಾಗ ಜಸ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ನಾವು ಹೇಗೆ ಬ್ಲಡ್ ತಗೊಳ್ತೀವೋ ಹಾಗೆ ಡೋನರ್ದು ಬ್ಲಡ್ಡನ್ನ ತೊಗೊಂಡು ಅದರಲ್ಲಿ ಬರೀ ಆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ ಅಂದರೆ ಈ ಮದರ್ ಸೆಲ್ಸ್ ಇರುತ್ತೆ, ಆ ಮದರ್ ಸೆಲ್ಸು ಇದು ಯಾವ್ಯಾವ ಸೆಲ್ಸ್ ಬೇಕೋ ಡಾಟರ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಬೋನ್ ಮ್ಯಾರೋ ಡೋನರ್ ಯಾರಿದ್ದಾರಲ್ಲ ಅವ್ರಿಗೆ ಯಾವುದೇ ಇನ್ವೇಸಿವ್ ಪ್ರೊಸೀಜರು, ಬೋನ್ ಮ್ಯಾರೋ ಕೊರಿಯೋದು, ಅದಕ್ಕೆ ಇಂಜೆಕ್ಷನ್ ಕೊಡೋದು ಹಾಗೇನು ಇರೋದಿಲ್ಲ. ಸಿಂಪಲ್ ಇಂಜೆಕ್ಷನ್, ನಾವು ಇನ್ಸುಲಿನ್ ತಗೋತೀವಲ್ಲ ಹಾಗೆ ಅವ್ರ ಕೈಗೆ ಇಂಜೆಕ್ಷನ್ ಕೊಡ್ತೀವಿ, ಗ್ರೋತ್ ಫ್ಯಾಕ್ಟರ್ ಅಂತ.
ಅವರು 5 ಡೇಸ್ ಗ್ರೋತ್ ಫ್ಯಾಕ್ಟರ್ ತೊಗೊಂಡ್ಮೇಲೆ ಅವ್ರ ಬೋನ್ ಮ್ಯಾರೋ ಒಳಗಿರೋಂಥ ಸ್ಟೆಮ್ ಸೆಲ್ಸು ಬ್ಲಡ್ಗೆ ಚಿಮ್ಮತ್ತೆ. ಈ ಬ್ಲಡ್ಡಿಂದ ಆ ಸ್ಟೆಮ್ ಸೆಲ್ಸ್ನ ಕಲೆಕ್ಟ್ ಮಾಡ್ಕೋತೀವಿ, ಅದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಥರ ಕಲೆಕ್ಟ್ ಮಾಡ್ಕೊಳ್ಳೋದು, ಆ ಸೆಲ್ಸ್ನ ರೋಗಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಥರನೇ ಕೊಡೋದು. ಸೊ ಈ ಹೋಲ್ ಪ್ರೊಸೀಜರ್, ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರು ಮುಂಚಿನ ದಿನಗಳಿಗಿಂತ ಸುಲಭ. ಸೊ ಡೋನರ್ಗೆ ಯಾವುದೇ ಸೈಡ್ ಎಫೆಕ್ಟ್ಸು ಆಗೋದಿಲ್ಲ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಏನಿದೆ ಅದೊಂದು ದೊಡ್ಡ ಪ್ರೊಸೀಜರು, ಅದಕ್ಕೆ ಅನೇಕ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ, ಅದರಲ್ಲಿ ರಿಸ್ಕು ಸಹ ಬಹಳ ಇರುತ್ತೆ. ಪ್ರೊಸೀಜರ್ಗೆ ಮುಂಚೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಸಹ ಕೊಡಬೇಕಾಗತ್ತೆ. ಸೊ ಈ ಆಟೋಲಾಗಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೂ ಮತ್ತು ಅಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೂ ಅನೇಕ ವ್ಯತ್ಯಾಸಗಳಿರುತ್ತೆ, ರಿಸ್ಕಲ್ಲೂ ಸಹ ವ್ಯತ್ಯಾಸ ಇರುತ್ತೆ. ಮತ್ತು ಇದು ಪ್ರೊಲಾಂಗ್ಡ್ ಫಾಲೋ ಅಪ್ಪು ಅಂದರೆ ಮಾನಿಟ್ರಿಂಗು ಫಾಲೋ ಅಪ್ಪು ಸಹ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವಿನ್ನೂ, ನಾನು ಜಸ್ಟ್ ಸ್ವಲ್ಪನೇ ನಿಮಗೆ ಹೇಳಿದ್ದೀನಿ, ಇನ್ನೂ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಷಯಗಳು ಬೇಕಂದರೆ ನಾವೊಂದು ಲೈವ್ ಶೋ ಮಾಡಿದ್ವಿ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಆ ಲೈವ್ ಶೋನ ನೋಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಪುಸ್ತಕದಲ್ಲೂ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಅದರ ಕಾಂಪ್ಲಿಕೇಶನ್ಸು, ಈ GVHD ಅಂತ ಹೇಳ್ತೀವಿ, ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅಂತ ಒಂದು ತುಂಬ ಇರಿಟೇಟಿಂಗ್ ಕಾಂಪ್ಲಿಕೇಶನ್ ಆಗುತ್ತೆ ಈ ಅಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕನ್ನಡದಲ್ಲೇ ಮಾಹಿತಿ ಇದೆ. ಈ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ಓದೋದನ್ನ ಮರಿಬೇಡಿ. ಮತ್ತು ನಿಮಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಇನ್ನೇನು ಕ್ವೇರೀಸ್ ಇದೆ ಅದನ್ನ ಕಮೆಂಟಲ್ಲಿ ಖಂಡಿತ ಶೇರ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. Thank you.